ಯಾವ ಕಾರಣಕ್ಕೆ ಭೇಟಿ ಕೊಟ್ಟಿದ್ರು ಅಂತ ನಮ್ಗೆ ಗೊತ್ತಿಲ್ಲ. ಭೇಟಿ ಕೊಟ್ಟಿದ್ದನ್ನು ಅಪಾರ್ಥವಾಗಿಯೂ ನಾವು ಕಲ್ಪಿಸೋದಕ್ಕೆ ಬಯಸೋದಿಲ್ಲ. ಮತ್ತು ಯಾವುದೇ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಬಿ ಜೆ ಪಿ ಸಿದ್ಧವಾಗಿದೆ. ನಾವು ನಮ್ಮ ಕಾರ್ಯಕರ್ತರ ಬಲದ ಮೂಲಕ ಪಕ್ಷವನ್ನು ಬೆಳೆಸಿದ್ದೀವಿ. ಕಾರ್ಯಕರ್ತರ ಬಲದ ಮೂಲಕನೇ ನಾವು ಯಾವುದೇ ಪರಿಸ್ಥಿತಿಯನ್ನು ಎದುರಿಸ್ತೇವೆ. ನಾನು ಊಹಾಪೋಹ ಅವ್ರು ಮಾಡೇ ಬಿಡ್ತಾರೆ. ಈಗ ಸೋಮಶೇಖರ್ ಅವರ ಹೇಳಿಕೆಯನ್ನು ಗಮನಿಸಿದ್ದೀನಿ. ಕೆಲವರು ನನ್ನನ್ನು ಕಳಿಸೋದಕ್ಕೆ ನೋಡ್ತಾ ಇದ್ದಾರೆ ಅಂತಿದ್ದಾರೆ. ನಿಮ್ಮ ಪ್ರಶ್ನೆಗೆ ನಾನೇನಾದ್ರೂ ನಾನು ಅದೇ ರೀತಿ ದಾಟಿಲಿ ಉತ್ತರ ಕೊಟ್ಟರೆ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಅನ್ನೋ ಭಾವನೆ ಬಂದ್ಬಿಡುತ್ತೆ. ನಾವು ಯಾರನ್ನೂ ಕಳಿಸೋ ಪ್ರಯತ್ನ ಮಾಡಲ್ಲ, ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಉಳಿಯೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅಕಸ್ಮಾತ್ ಯಾರಾದ್ರೂ ಪಕ್ಷ ತರೆದು ಹೋದರೆ ಅವರಿಗೆ ಹಿಂದಿನ ಬೆಂಚು ಅಂತ ಕಾಂಗ್ರೆಸ್ನವ್ರು ಹೇಳಿಬಿಟ್ಟಿದ್ದಾರೆ. ನಮ್ಮ ಪಾರ್ಟಿಗೆ ಯಾರೇ ಬಂದರೂ ಹಿಂದಿನ ಬೆಂಚಲ್ಲಿ ಕೂರಬೇಕು ಅಂತ. ಗೌರವದಲ್ಲೇನು ಅವರೇನು ಕರಿತಿಲ್ಲ, ಗೌರವದಲ್ಲೇನು ಕರಿತಿಲ್ಲ ಅಂದರೆ ಗೌರವ ಇಲ್ಲದೆ ಇರೋ ಜಾಗಕ್ಕೆ ಯಾಕೆ ಹೋಗಬೇಕು? ಯಾರು ಆ ಥರ ಗೌರವ ಇಲ್ಲದೆ ಇರೋ ಜಾಗಕ್ಕೆ ಹೋಗೋ ಕೆಲಸ ಮಾಡೋದಿಲ್ಲ ಅನ್ನೋದು ನನ್ನ ನಂಬಿಕೆ. ಹೋದರೆ ನಾವು ಯಾವ ಪರಿಸ್ಥಿತಿ ಬೇಕಾದರೂ ಎದುರಿಸ್ತೀವಿ.